ಇಡೀ ರಾಜ್ಯ ರಾಜಕಾರಣದ ಒಂದು ಬಿಂದು ಬೆಂಗಳೂರಿಗೆ 70 ಕಿಲೋಮೀಟರ್ ದೂರದ ತುಮಕೂರಿನಲ್ಲಿ ಕಳೆದ ಕೆಲ ವರ್ಷದಿಂದಲೇ ಸಕ್ರಿಯವಾಗಿದೆ. ಅದಕ್ಕೆ ಕಾರಣ ಆಗಿರುವವರು ಡಾಕ್ಟರ್ ಜಿ ಪರಮೇಶ್ವರ್. ಅವರ ರಾಜಕಾರಣದ ವೈಖರಿ ಅಷ್ಟೇನೂ ಆಕರ್ಷಕವಲ್ಲ. ಆದರೆ ಈಗಿನ ಸ್ಥಿತಿಯಲ್ಲಿ ಕಾಂಗ್ರೆಸ್ ಪಾಲಿಗೆ ದಲಿತ ಸಮುದಾಯದ ಅಗ್ರ ನಾಯಕ ಪರಮೇಶ್ವರ್ ಮಾತ್ರ. ಕೆಎಚ್ ಮುನಿಯಪ್ಪ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಇಬ್ಬರ ಪಾಲಿಗೂ ಈ ಬಾರಿಯ ಲೋಕಸಭಾ ಚುನಾವಣೆ ಸೋಲುಣಿಸಿದ ಮೇಲೆ ಪರಮೇಶ್ವರ್ ಮತ್ತಷ್ಟು ಪ್ರಾಮುಖ್ಯತೆಯನ್ನ ಪಡೆದಿದ್ದಾರೆ. ಈ ಅಂಶ ಯಾವತ್ತಿಗೂ ಸಿದ್ದರಾಮಯ್ಯ ಪಾಲಿಗೆ ಸಮಸ್ಯೆಯೇ ಎಂಬುದರಲ್ಲಿ ಮತ್ತೊಂದು ಪ್ರಶ್ನೆ ಇಲ್ಲ. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯ ಅವರಿಗೂ ಮುಂಚೆಯೇ ಮುಖ್ಯಮಂತ್ರಿ ಗಾದಿ ಮೇಲೆ ಕೂರುವಂತ ಅವಕಾಶ ಇದ್ದದ್ದು ಪರಮೇಶ್ವರ್ಗೆ. ಕಾಂಗ್ರೆಸ್ ಪ್ರಚಾರಕ್ಕೆ ರಾಜ್ಯವನ್ನೆಲ್ಲ ಸುತ್ತಾಡಿ ಬಂದು ತಮ್ಮದೇ ಕೋಟೆ ಕೊರಟಗೆರೆಯಲ್ಲಿ ಸೋತವರು ವಿಲವಿಲ ಅಂದುಬಿಟ್ರು. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಸಂಪುಟದ ವೇಳೆಗೆ ಬರಲು ಪರಂಪಟ್ಟ ಪಾಡು ಅಷ್ಟಿಷ್ಟಲ್ಲ. ಒಮ್ಮೆ ಮುಖ್ಯಮಂತ್ರಿ ಗಾದಿಗೆ ಏರಿದ್ರೆ ಸಾಕು, ಸಾಧಾರಣ ಮಟ್ಟದ ಬುದ್ಧಿವಂತಿಕೆ ತಂತ್ರಗಾರಿಕೆ ಇರುವ ವ್ಯಕ್ತಿ ಕೂಡ ಪ್ರಬಲರಾಗುತ್ತಾರೆ. ಇನ್ನು ಸಿದ್ದರಾಮಯ್ಯ ಅವರಂತ ಮಾಸ್ಟರ್ ಸ್ಟ್ರಾಟಜಿಸ್ಟ್ಗೆ ಚುಕ್ಕಾಣಿ ಸಿಕ್ಕ್ರೆ ಕೇಳ್ಬೇಕಾ? ಕರ್ನಾಟಕದ ಯಾವ ಮೂಲೆಯಿಂದ ಎಲ್ಲಿ ಹೋದ್ರೂ ತಮ್ಮ ಪರವಾಗಿ ಧ್ವನಿ ಎತ್ತಲು ಸೇನೆ ಸಿದ್ಧ ಮಾಡಿಟ್ಟುಕೊಂಡಿದ್ದಾರೆ ಸಿದ್ದು. ಜೊತೆಗೆ ತಮ್ಮ ಯೋಜನೆಗಳ ಮೂಲಕ ದಲಿತ ಪರ ನಾಯಕ ಎಂಬ ಇಮೇಜ್ ಬರುವಂತೆ ನೋಡಿಕೊಂಡಿದ್ದಾರೆ. ಆಂಜನೇಯ ಮತ್ತು ಮಹಾದೇವಪ್ಪ ಅವರಂತ ನಾಯಕರನ್ನ ಪಕ್ಕದಲ್ಲಿ ಇರಿಸಿಕೊಂಡು ಅವರಿಂದ ಆ ಕೆಲಸವನ್ನ ಯಶಸ್ವಿಯಾಗಿ ಮಾಡಿದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪರಮೇಶ್ವರ್ ಏಕಾಂಗಿಯಾಗುವಂತೆ ನೋಡಿಕೊಂಡ್ರು. ದಲಿತ ಮುಖ್ಯಮಂತ್ರಿ ಎಂಬ ಧ್ವನಿ ಎಬ್ಬಿಸಿದಾಗೆಲ್ಲ ಅದನ್ನ ಬಹಳ ನಾಜೂಕಾಗಿ ತಣ್ಣಗೆ ಮಾಡಿದ್ದು ಸಹ ಇದೇ ಸಿದ್ದರಾಮಯ್ಯ. ಆಗ ಸಿದ್ದು ವಿರುದ್ಧ ಪರಂಗೆ ಕಂಡ ಪ್ರಬಲ ಅಸ್ತ್ರ ಅಂದ್ರೆ ಜೆಡಿಎಸ್ ಹಾಗೂ ದೇವೇಗೌಡರು. ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಸಿದ್ದು ಪರಂ ಹಾವು ಏಣಿಯಾಟ ಶುರುವಾಯಿತು. ಸಿದ್ದರಾಮಯ್ಯ ಬೆಂಬಲಿಗರು ಸಂಪುಟದೊಳಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರೆ ಆಡಳಿತ ನಡೆಸೋದಕ್ಕೆ ಸಮಸ್ಯೆ ಆಗಬಹುದು ಎಂದು ಹೈಕಮಾಂಡ್ಗೆ ತಿದಿಯೊತ್ತಿದ ಪರಮೇಶ್ವರ್ ಮೊದಲ ಗೆಲುವು ಕಂಡು ನಕ್ಕರು. ದೇವೇಗೌಡ ಕುಮಾರಸ್ವಾಮಿ ಅವರಿಗೆ ಸಿದ್ದರಾಮಯ್ಯ ವಿರುದ್ಧ ಇರುವ ಸಿಟ್ಟನ್ನೇ ಬಳಸಿಕೊಂಡು ಪದೇ ಪದೇ ಹೈಕಮಾಂಡ್ಗೆ ದೂರು ಹೋಗುವಂತೆ ನೋಡಿಕೊಂಡ್ರು. ದೇವೇಗೌಡರು ತುಮಕೂರು ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ಮಾಡಲು ತಮ್ಮ ಆಪ್ತ ಮುದ್ದಹನುಮೇಗೌಡರಿಗೆ ಟಿಕೆಟ್ ತಪ್ಪುವಂತೆ ಮಾಡಲು ಆಲೋಚಿಸಲಿಲ್ಲ. ಸಿದ್ದರಾಮಯ್ಯ ಆಪ್ತ ಕೆಎನ್ ರಾಜಣ್ಣ ಮೈತ್ರಿ ಅಭ್ಯರ್ಥಿ ವಿರುದ್ಧ ಕೆಲಸ ಮಾಡಿದ್ರಿಂದಲೇ ದೇವೇಗೌಡರು ಸೋಲಬೇಕಾಯಿತು ಎಂದು ಸಾಬೀತು ಮಾಡಲು ವೇದಿಕೆಯನ್ನ ಸಿದ್ಧಪಡಿಸಿದ್ರು. ಒಂದು ಕಡೆ ರೋಷನ್ ಬೇಗ್, ಮತ್ತೊಂದು ಕಡೆ ರಾಮಲಿಂಗಾರೆಡ್ಡಿ ಅವರು ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವಾಗ ದಲಿತ ವಿರೋಧಿ ಸಿದ್ದು ಎಂಬ ಕಾರ್ಡ್ ಪ್ಲೇ ಮಾಡುತ್ತಿದ್ದಾರೆ ಪರಮೇಶ್ವರ್. ಹೇಗೆ ಪರಮೇಶ್ವರನ್ನ ಡಮ್ಮಿ ಮಾಡಲು ಸಿದ್ದರಾಮಯ್ಯ ಬಲೆ ಹೆಣೆದ್ರೋ ಈಗ ಅದೇ ಕೆಲಸವನ್ನ ಪರಮೇಶ್ವರ್ ಮಾಡುತ್ತಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ತಮ್ಮ ವಿರುದ್ಧ ಬುಸುಗುಡುತ್ತಿರುವ ಕೆಎನ್ ರಾಜಣ್ಣ ಅವರನ್ನ ಹಗರಣದಲ್ಲಿ ಸಿಲುಕಿಸಲು ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ನಡೀತಾ ಇದೆ. ಇದರಿಂದ ಸಿಟ್ಟಿಗೆದ್ದಿರುವ ಅವರು ಬಹಿರಂಗವಾಗಿಯೇ ಬಿಜೆಪಿ ನಾಯಕರ ಜೊತೆ ಕಾಣಿಸಿಕೊಂಡಿದ್ದಾರೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದ ಬಿಜೆಪಿಯ ಜಿಎಸ್ ಬಸವರಾಜು ಸಹಾಯ ಮಾಡಿದ ರಾಜಣ್ಣ ಅವರಿಗೆ ಧನ್ಯವಾದಗಳು ಎಂದಿದ್ದಾರೆ. ಇದರಿಂದ ಸಿದ್ದು ಆಪ್ತರಿಗೆ ಈಗಿನ ಮೈತ್ರಿ ಸರ್ಕಾರ ಇರೋದು ಬೇಕಿಲ್ಲ. ತಮ್ಮ ಬೆಂಬಲಿಗರ ಪಡೆಯನ್ನ ಮುಂದೆ ಬಿಟ್ಟು ಸರ್ಕಾರದ ನೆಮ್ಮದಿಯನ್ನ ಹಾಳು ಮಾಡುತ್ತಿರುವ ಸಿದ್ದು ಒಂದು ಕಡೆ ಮಗುವನ್ನ ಚಿವುಟಿ ಮತ್ತೊಂದು ಕಡೆ ತೊಟ್ಟಿಲು ತೂಗುವ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದು ಹೈಕಮಾಂಡ್ಗೆ ದೂರು ಹೋಗುವಂತೆ ನೋಡಿಕೊಳ್ಳಲಾಗಿದೆ. ಆ ಕಾರಣಕ್ಕೆ ಸಿದ್ದರಾಮಯ್ಯ ಅವರಿಗೆ ಕೇಂದ್ರ ಮಟ್ಟದಲ್ಲಿ ಒಂದು ಹುದ್ದೆ ನೀಡಿ ಯಾವುದಾದರೂ ರಾಜ್ಯದ ಉಸ್ತುವಾರಿ ಮಾಡಿ ಸಾಗಿ ಹಾಕುವ ಲೆಕ್ಕಾಚಾರ ನಡೆದಿದೆ. ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವುದೇ ಮೂರು, ಮತ್ತೊಂದು ರಾಜ್ಯದಲ್ಲಿ. ಇನ್ನು ಸಿದ್ದರಾಮಯ್ಯ ಅವರ ಶೈಲಿ ರಾಜಕಾರಣ ಎಲ್ಲೆಡೆಗೂ ಸರಿಹೊಂದಲ್ಲ. ಭಾಷೆ ಸಮಸ್ಯೆ ಬೇರೆ, ಇವೆಲ್ಲದರ ಜೊತೆಗೆ ಇಂಥದ್ದನ್ನೆಲ್ಲ ಒಪ್ಪುವ ಜಾಯಮಾನ ಸಿದ್ದರಾಮಯ್ಯ ಅವರದಲ್ಲ ಎಂಬುದು ಗೊತ್ತಿದ್ದು ಹೀಗೆ ಮಾಡಲಾಗುತ್ತಿದೆ. ಒಂದು ಸಲ ರಾಜಕಾರಣದಿಂದ ಸಿದ್ದರಾಮಯ್ಯ ಹೊರ ಹೋದರೆ ಅಸಮಾಧಾನ ತಣ್ಣಗೆ ಆಗತ್ತೆ. ಭಿನ್ನಮತೀಯ ನಾಯಕರನ್ನ ಹತೋಟಿಗೆ ತೆಗೆದುಕೊಳ್ಳಬಹುದು. ಜೆಡಿಎಸ್ ಹಾಗೂ ಕಾಂಗ್ರೆಸ್ ಹೊಂದಾಣಿಕೆಗೆ ಅಡ್ಡ ಆಗಿರುವವರೇ ಸಿದ್ದು ಮತ್ತು ಅವರ ಬೆಂಬಲಿಗರು. ಆದ್ದರಿಂದ ಸರ್ಕಾರವು ಸುಭದ್ರವಾಗಿ ಇರುತ್ತೆ ಎಂದು ಕಾಂಗ್ರೆಸ್ ಹೈಕಮಾಂಡ್ನ ಮುಂದೆ ಸೂತ್ರವನ್ನ ಇಡಲಾಗಿದೆ. ಅದೇನಾಗುತ್ತದೋ ಕಾದು ನೋಡ್ಬೇಕು.